ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿಯರೇ ಈ ಬಾರಿ ಕೂಡ ಮೇಲುಗೈಯನ್ನ ಸಾಧಿಸಿದ್ದಾರೆ. ಕಲಾ ವಿಭಾಗದಲ್ಲಿ ಒಂದೇ ಕಾಲೇಜಿನ ಮೂವರು ಟಾಪರ್ ಆಗಿದ್ದಾರೆ. ಕಲಾ ವಿಭಾಗ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿಯ ಸ್ವಾತಿ ಎಸ್ 595 ಅಂಕಗಳನ್ನ ಪಡೆದಿದ್ದಾರೆ. ಕಲಾ ವಿಭಾಗ ರಮೇಶ್ 593 ಅಂಕ, ಹಾಗೆ ಕಾವ್ಯಾಂಜಲಿ ಅನ್ನುವಂಥ ಸ್ಟೂಡೆಂಟ್ 588 ಅಂಕ ಪಡೆದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ವರ್ಷಿಣಿ ಎಂ ಭಟ್ 595 ಅಂಕ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದ ಅಮೃತ 595 ಅಂಕ, ಪೂರ್ವಿತಾ 594 ಅಂಕ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಬೆಂಗಳೂರಿನ ಕೃತಿ ಮುಕ್ತಗಿ 597 ಅಂಕ, ವಿಜ್ಞಾನ ವಿಭಾಗದ ಮೋಹನ್ ಎಸ್ ಎಲ್ 595 ಅಂಕ ಪಡೆದಿದ್ರೆ ಅಂಕಿತ್ ಪಿ 595 ಅಂಕವನ್ನ ಪಡೆದಿದ್ದಾರೆ. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಈ ಬಾರಿ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸೋ ಮೂಲಕ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡಿದ್ದಾರೆ. ಕಲಾ ವಿಭಾಗದಲ್ಲಿ ಯಾರೆಲ್ಲ ಮೊದಲ ಮೂರು ಸ್ಥಾನದಲ್ಲಿದ್ದಾರೆ ರಾಜ್ಯದಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಒಂದೇ ಕಾಲೇಜಿನ ಮೂವರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಆರ್ಟ್ಸ್ ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯ ಸ್ವಾತಿ ಎಸ್ 595 ಅಂಕ ಪಡೆದು ಮೊದಲ ಸ್ಥಾನದಲ್ಲಿದ್ದಾರೆ. ಇನ್ನು ಅದೇ ಕಾಲೇಜಿನ ರಮೇಶ್ 593 ಅಂಕ ಪಡೆದಿದ್ದಾರೆ. ಅದೇ ಕಾಲೇಜಿನ ಕಾವ್ಯಾಂಜಲಿ 588 ಅಂಕವನ್ನ ಪಡೆದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರಿನ ವಿದ್ಯಾರ್ಥಿನಿ ವರ್ಷಿಣಿ ಎಂ ಭಟ್ 595 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದ ಎರಡನೇ ಟಾಪರ್ ಅಮೃತ 595 ಅಂಕ, ಹಾಗೆ ಪೂರ್ವಿತಾ ಅನ್ನುವಂಥ ವಿದ್ಯಾರ್ಥಿನಿ 594 ಒಂದು ಅಂಕದಿಂದ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗ ಸೈನ್ಸ್ ವಿಭಾಗದಲ್ಲಿ ನೋಡೋದಾದ್ರೆ ಬೆಂಗಳೂರಿನ ಕೃತಿ ಮುಕ್ತಗಿ ಅನ್ನುವಂಥ ವಿದ್ಯಾರ್ಥಿನಿ 597 ಅಂಕವನ್ನ ಪಡೆದು ಇಡೀ ರಾಜ್ಯಕ್ಕೆ ಸೈನ್ಸ್ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ. ಎರಡನೇ ಸ್ಥಾನದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮೋಹನ್ ಎಸ್ ಎಲ್ 595 ಅಂಕವನ್ನ ಗಳಿಸಿದ್ರೆ ಅಂಕಿತ್ ಪಿ 595 ಅಂಕ, ಇಬ್ರು ಕೂಡ ಸೇಮ್ ಮಾರ್ಕ್ಸ್ ತಗೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ. ಈ ಬಾರಿಯ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಅಂದ ತಕ್ಷಣ ಇವತ್ತು ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಬರೆದಂಥ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು. ಅಂತೂ ಇಂತೂ ಪಿ ಯು ರಿಸಲ್ಟ್ ಅನೌನ್ಸ್ ಆಗಿದೆ. ಈ ಬಾರಿ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಇನ್ನು ಪಿ ಯು ರಿಸಲ್ಟ್ನಲ್ಲಿ ದಕ್ಷಿಣ ಕನ್ನಡ ಫಸ್ಟ್ ಇದ್ರೆ ಚಿಕ್ಕೋಡಿ ಲಾಸ್ಟ್ ಪ್ಲೇಸ್ನಲ್ಲಿದೆ ಅಂತಾನೆ ಹೇಳ್ಬೋದು. ಇನ್ನು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಈ ಮೂರು ವಿಭಾಗಗಳಲ್ಲಿ ಯಾರು ಟಾಪ್ ತ್ರೀ ಸ್ಟೂಡೆಂಟ್ಸ್ ಇದ್ದಾರೆ ರಿಸಲ್ಟ್ನಲ್ಲಿ ಅನ್ನುವಂಥದ್ದನ್ನು ಗಮನಿಸೋದಾದ್ರೆ, ಕಲಾ ವಿಭಾಗ ಆರ್ಟ್ಸ್ ವಿಭಾಗದಲ್ಲಿ ಒಂದೇ ಕಾಲೇಜಿನ ಮೂವರು ಟಾಪರ್ ಆಗಿರೋದು ಈ ಬಾರಿಯ ವಿಶೇಷ ಅಂತಾನೆ ಹೇಳ್ಬೋದು. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿಯ ಸ್ವಾತಿ ಎಸ್, ಹಾಗೆ ರಮೇಶ್ ಕಾವ್ಯಾಂಜಲಿ ಮೂರು ಸ್ಟೂಡೆಂಟ್ಸ್ ಆರ್ಟ್ಸ್ ವಿಭಾಗದಲ್ಲಿ ಟಾಪರ್ಗಳಾಗಿದ್ದಾರೆ. ಇನ್ನು ಕಾಮರ್ಸ್ ವಿಭಾಗದಲ್ಲಿ ಬೆಂಗಳೂರಿನ ವರ್ಷಿಣಿ ಎಂ ಭಟ್ 595 ಅಂಕವನ್ನು ಪಡೆದು ಟಾಪರ್ ಆಗಿದ್ದಾರೆ. ಅವರ ನಂತರ ಅಮೃತ ಹಾಗೆ ಪೂರ್ವಿತ 595 594 ಅಂಕ ಗಳಿಸಿದ್ದಾರೆ. ಹಾಗೆ ಸೈನ್ಸ್ ಅಂದ ತಕ್ಷಣ ಒಂದು ರೀತಿ ಕಬ್ಬಿಣದ ಕಡಲೆ ಅನ್ನುವಂಥ ಮಾತಿದೆ. ಆ ಸೈನ್ಸ್ ಸಬ್ಜೆಕ್ಟ್ಗಳಲ್ಲೂ ಕೂಡ 597 ಅಂಕವನ್ನು ಪಡೆದು ಕೇವಲ ಮೂರು ಅಂಕಗಳಷ್ಟೇ ಕಡಿಮೆ ಬಂದಿರೋದು ಬೆಂಗಳೂರಿನ ಕೃತಿ ಮುಕ್ತಗಿ ಈ ವಿದ್ಯಾರ್ಥಿನಿಗೆ. ಎರಡನೇ ಸ್ಥಾನದಲ್ಲಿ ಮೋಹನ್ ಎಸ್ ಎಲ್ ಇದ್ದಾರೆ, 595 ಅಂಕ ಪಡೆದಿದ್ದಾರೆ. ಅದೇ ಅಂಕಿತ್ ಪಿ ಕೂಡ 595 ಅಂಕ ಪಡೆದಿದ್ದಾರೆ.
ಎಸ್, ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಬಳ್ಳಾರಿಯ ಪಿ ಯು ಬೋರ್ಡ್. ಯಾಕಂದ್ರೆ ಬಳ್ಳಾರಿಯ ಸ್ಟೂಡೆಂಟ್ ಕೂಡ ಸ್ವಾತಿ ಅನ್ನುವಂಥ ವಿದ್ಯಾರ್ಥಿನಿ, ನಾನು ಈಗಾಗಲೇ ಹೇಳಿದೆ, ಆಕೆ ಟಾಪರ್ ಆಗಿದ್ದಾಳೆ. ಆಕೆಯ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಅಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಜಿಲ್ಲೆಯ ವಿದ್ಯಾರ್ಥಿನಿ ಟಾಪರ್ ಆದಂಥ ಸಂದರ್ಭದಲ್ಲಿ ಇಡೀ ಆ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಅಂತ ಹೇಳಲಾಗುತ್ತೆ. ಹಾಗೆ ಆ ಕಾಲೇಜು, ಯಾವ ಕಾಲೇಜಿನಲ್ಲಿ ಆಕೆ ವ್ಯಾಸಂಗ ಮಾಡಿರ್ತಾಳೆ, ಆ ಕಾಲೇಜಿಗೂ ಬಹಳನೇ ಹೆಮ್ಮೆಯ ವಿಚಾರ. ಇಡೀ ರಾಜ್ಯ ಮಟ್ಟದಲ್ಲಿ ಕಾಲೇಜಿನ ಹೆಸರನ್ನ ಹೇಳುವಂತೆ ಮಾಡ್ತಾರೆ ಆ ಸ್ಟೂಡೆಂಟ್ಸ್. ಈ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ನಮ್ಮ ಕಾಲೇಜಿನ, ನಮ್ಮ ಜಿಲ್ಲೆಯ ವಿದ್ಯಾರ್ಥಿನಿ ಇಡೀ ಕರ್ನಾಟಕಕ್ಕೆ ಟಾಪರ್ ಆಗಿದ್ದಾರೆ ಅಂತ. ಎಸ್, ದ್ವಿತೀಯ ಪಿ ಯು ಪರೀಕ್ಷೆಯಲ್ಲಿ ಈ ಬಾರಿ ವಿದ್ಯಾರ್ಥಿನಿಯರ ಮೇಲುಗೈಯನ್ನು ಸಾಧಿಸಿದ್ದಾರೆ. ನೀವೀಗ ಫೋಟೋದಲ್ಲಿ ನೋಡ್ತಾ ಇರುವಂತಹ ವಿದ್ಯಾರ್ಥಿನಿ ಸ್ವಾತಿ, ಆಕೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿಯ ಸ್ವಾತಿ. ಕಲಾ ವಿಭಾಗದಲ್ಲಿ 595 ಅಂಕವನ್ನು ಪಡೆದು ಇಡೀ ಕರ್ನಾಟಕಕ್ಕೆ ಕಲಾ ವಿಭಾಗದಲ್ಲಿ ಅಂದರೆ ಆರ್ಟ್ಸ್ ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಸ್ವಾತಿ. ಹಾಗಾಗಿ ಸಹಜವಾಗಿ ಆ ಕಾಲೇಜು, ಆ ಜಿಲ್ಲೆ, ಇಡೀ ಎಲ್ಲರಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಹಾಗೆ ಆಕೆಯ ಸಹಪಾಠಿಗಳು, ಆಕೆ ಜೊತೆ ವ್ಯಾಸಂಗ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಸ್ವಾತಿಯ ಫೋಟೋ ನೋಡ್ತಾ ಇದ್ದೀರಾ. ಈ ಬಾರಿ ಆರ್ಟ್ಸ್ ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯ ಸ್ವಾತಿ ಎಸ್, 595 ಅಂಕ, ಕೇವಲ 5 ಅಂಕಗಳು ಮಾತ್ರ ಕಡಿಮೆ ಟೋಟಲ್ ಮಾರ್ಕ್ಸ್ಗೆ. 595 ಅಂಕ ಪಡೆಯುವ ಮೂಲಕ ಆರ್ಟ್ಸ್ ವಿಭಾಗದಲ್ಲಿ ಟಾಪರ್ ಆಗಿದ್ದಾಳೆ. ಎಸ್, ವಿಜ್ಞಾನ ವಿಭಾಗದ ಟಾಪರ್ಗಳಲ್ಲಿ ಒಬ್ಬರಾಗಿರುವಂತಹ ಮೋಹನ್ ಅವರ ತಾಯಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಓಕೆ, ಸಂಪರ್ಕ ಕಡಿತ ಆಗಿದೆ. ಈ ಟಾಪರ್ಗಳು, ಟಾಪರ್ಸ್ ಪೇರೆಂಟ್ಸ್ನೆಲ್ಲ ಮಾತನಾಡಿಸುವಂಥ ಪ್ರಯತ್ನ ನಾವು ಕೂಡ ಮಾಡ್ತೀವಿ. ನಿಜಕ್ಕೂ ಪೇರೆಂಟ್ಸ್ಗೂ ಕೂಡ ಬಹಳನೇ ಹೆಮ್ಮೆಯ ವಿಚಾರ. ಯಾಕಂದರೆ 800,000 ಸ್ಟೂಡೆಂಟ್ಸ್ಗಳಲ್ಲಿ ಇಷ್ಟು ಜನ ಟಾಪರ್ ಆಗಿ ಬರುವಂಥದ್ದು, ಅವರ ಶ್ರಮ ಅಷ್ಟಿರುತ್ತೆ, ಪ್ರತಿದಿನವೂ ಓದುವಂಥ ವಿಚಾರ ಇರುತ್ತೆ, ಒಂದು ಟೈಮ್ ಟೇಬಲ್ ಫಾಲೋ ಮಾಡಬೇಕಾಗಿರುತ್ತೆ. ಹಾಗೆ ಸೆಕೆಂಡ್ ಪಿ ಯು ಅನ್ನುವಂಥದ್ದು ಒಂದು ಬಹಳನೇ ಪ್ರಮುಖ ಪಾತ್ರ ವಹಿಸುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಜೀವನದಲ್ಲಿ ಅನ್ನುವಂಥದ್ದು. ಎಜುಕೇಷನ್ ವಿಚಾರದಲ್ಲಿ ಬಹಳನೇ ಪ್ರಮುಖ ಪಾತ್ರ, ಪ್ರಮುಖ ಘಟ್ಟ ಅದು. ಅದನ್ನು ಒಳ್ಳೆ ಮಾರ್ಕ್ಸಿಂದ ನಾವು ಪಾಸ್ ಆದರೆ ಮುಂದೆ ನಾವು ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕು, ಯಾವುದರಲ್ಲಿ ಸ್ಪೆಷಲೈಸೇಷನ್ ಮಾಡಬೇಕು, ನಮ್ಮ ಕರಿಯರ್ ಯಾವುದರಿಂದ ಆಯ್ಕೆ ಆಗಬೇಕು, ಇದೆಲ್ಲವೂ ಕೂಡ ಡಿಸೈಡ್ ಆಗೋದಕ್ಕೆ ಈ ಒಂದು ಪಿ ಯು ಸಿಯ ಪರೀಕ್ಷೆಯ ಫಲಿತಾಂಶ ಅನ್ನುವಂಥದ್ದು ಬಹಳನೇ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಇಷ್ಟು ಜನ ಏನು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ ಮೂರು ವಿಭಾಗಗಳಲ್ಲಿ ಮೂರು ಜನ ಟಾಪರ್ಸ್ ಅಂತ ಏನು ಕನ್ಸಿಡರ್ ಆಗಿದ್ದಾರೆ, ಟಾಪರ್ಸ್ ಆಗಿದ್ದಾರೆ, ಅವರೆಲ್ಲರ ಪೋಷಕರಲ್ಲೂ ಕೂಡ ಸಂತಸ ಸಹಜವಾಗಿ ಮನೆ ಮಾಡಿದೆ. ಒಂದು ರೀತಿ ಹೆಮ್ಮೆಯ ವಿಚಾರ. ಯಾಕಂದರೆ 800,000 ಜನರಲ್ಲಿ ಈ ಒಂದು 9 ಜನ ವಿದ್ಯಾರ್ಥಿನಿ ವಿದ್ಯಾರ್ಥಿಯರು ಏನಿದ್ದಾರೆ ಅವರು ಟಾಪರ್ ಆಗಿ ಹೊರಹೊಮ್ಮಿರುವಂಥದ್ದು. ವಿಜ್ಞಾನ ವಿಭಾಗದಲ್ಲಿ ಮೋಹನ್ ಎಸ್ಎಲ್ 595 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ಅಂಕಿತ್ ಪಿ ಕೂಡ 595 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಮೊದಲ ಸ್ಥಾನದಲ್ಲಿರೋದು ವಿದ್ಯಾರ್ಥಿನಿ, ವಿದ್ಯಾರ್ಥಿನಿಯೇ ಈ ಬಾರಿ ಕೂಡ ಮೇಲುಗೈ ಸಾಧಿಸಿದ್ದಾಳೆ. ಆಕೆಯ ಹೆಸರು ಕೃತಿ ಮುಕ್ತಗಿ, ಆಕೆ ಬೆಂಗಳೂರಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ಲು ಅನ್ನುವಂಥದ್ದು. 597 ಅಂಕ, 597 ಅಂಕ ತೆಗೆಯೋದಂದ್ರೆ ಏನು ಸುಮ್ಮನೆ ಮಾತಾಗತ್ತಾ, ಕೇವಲ ಟೋಟಲ್ ಮಾರ್ಕ್ಸ್ಗೆ 3 ಮಾರ್ಕ್ಸ್ ಮಾತ್ರ ಕಡಿಮೆ. ಇನ್ನು ಕಲಾ ವಿಭಾಗದ ಟಾಪರ್ ಸ್ವಾತಿಯವರ ತಂದ್ರೆ ತಂದೆಯವರಾಗಿರುವಂತಹ ಕೋಟಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮಗಳು ಸ್ಟೇಟ್ಗೆ ಫಸ್ಟ್ ಬಂದಿದ್ದಾಳೆ, ಯಾವ ರೀತಿ ಖುಷಿ ಇದೆ, ಹೆಮ್ಮೆ ವಿಚಾರ ಅಲ್ವಾ? ಹೌದು ಸರ್, ಹೆಮ್ಮೆ ವಿಷಯ, ಸಂತೋಷ ಆಗ್ತದೆ ಮೇಡಮ್. ಗೊತ್ತಿತ್ತಾ ಮಗಳು ಟಾಪರ್ ಆಗ್ತಾಳೆ ಅಂತ, ಅದು ಇಡೀ ಕರ್ನಾಟಕಕ್ಕೆ? ನೀವು ಕರೆ ಮಾಡಿದ ವ್ಯಕ್ತಿಯು ಯಾವುದೇ ಕರೆಯನ್ನು ಸ್ವೀಕರಿಸುತ್ತಿಲ್ಲ. ಓಕೆ, ಸಂಪರ್ಕ ಕಡಿತ ಆಗಿದೆ. ಸಹಜವಾಗಿ ತಂದೆ ತಾಯಿಗೆ ಈ ಪ್ರಶ್ನೆ ಕೇಳೋದಲ್ಲ, ನಿಜಕ್ಕೂ ಹೆಮ್ಮೆಯ ವಿಚಾರ. ನಾನು ಈಗಾಗಲೇ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ಕರ್ನಾಟಕ ಇಡೀ ರಾಜ್ಯಕ್ಕೆ ಟಾಪರ್ ಆಗೋದು ಅಂದರೆ ಸುಮ್ಮನೆ ಮಾತಾಗಿರೋದಿಲ್ಲ. ಆ ವಿದ್ಯಾರ್ಥಿನಿ ವಿದ್ಯಾರ್ಥಿ ಯಾರೆಲ್ಲ ಟಾಪರ್ ಆಗಿದ್ದಾರೆ ಅವರ ಶ್ರಮ, ಅವರ ಪೋಷಕರ ಶ್ರಮ, ಅವರ ಶಿಕ್ಷಕರ ಶ್ರಮ ಎಲ್ಲವೂ ಕೂಡ ಸೇರಿ ಈ ರಿಸಲ್ಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ.
ಎಸ್ ದ್ವಿತೀಯ ಪಿಯು ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಯಾರೆಲ್ಲ ಪಿಯು ಎಕ್ಸಾಮ್ಸ್ ಬರೆದಿದ್ರು ಅವರೆಲ್ಲರೂ ಕೂಡ ದಕ್ಷಿಣ ಕನ್ನಡ ಈ ಬಾರಿ ಫಸ್ಟ್ ಪ್ಲೇಸ್ನಲ್ಲಿರುವಂಥದ್ದು. ದಕ್ಷಿಣ ಕನ್ನಡ, ಮಂಗಳೂರು ಅಥವಾ ದಕ್ಷಿಣ ಕನ್ನಡದಕ್ಕೆ ಬರುವಂಥ ಆ ಜಿಲ್ಲೆಗಳೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಬಹಳನೇ ಬ್ರಿಲಿಯಂಟ್ ವಿದ್ಯಾರ್ಥಿಗಳು ಆ ಸೈಡ್ನವರು ಅನ್ನುವಂಥ ಒಂದು ಖ್ಯಾತಿ ಇದೆ. ಅದೇ ರೀತಿ ದಕ್ಷಿಣ ಕನ್ನಡ ಈ ಬಾರಿ ಕೂಡ ರಿಸಲ್ಟ್ನಲ್ಲಿ ಟಾಪ್ ಒನ್ ಸ್ಥಾನದಲ್ಲಿದೆ. ಆದರೆ ಚಿಕ್ಕೋಡಿ ಲಾಸ್ಟ್ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಹಾಗೆ ಹೆಣ್ಮಕ್ಕಳೇ ಈ ಬಾರಿ ಮೇಲುಗೈಯನ್ನು ಸಾಧಿಸಿರೋದು ವಿಶೇಷ. ಈ ಬಾರಿ ಕೂಡ ಹೆಣ್ಮಕ್ಕಳೇ ಸ್ಟ್ರಾಂಗ್ ಅನ್ನೋದು ಈ ರಿಸಲ್ಟ್ನಲ್ಲಿ ಪ್ರೂವ್ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ 118 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಕೂಡ ಈ ಬಾರಿ ಬಂದಿದೆ. ಶೇಕಡವಾರು ಈ ಬಾರಿ ಎಷ್ಟು ರಿಸಲ್ಟ್ ಸಿಕ್ಕಿದೆ ಅನ್ನೋದನ್ನು ನೋಡೋದಾದರೆ 59.56% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಉತ್ತೀರ್ಣರಾಗಿದ್ದಾರೆ. ಇವತ್ತೇನು ವೆಬ್ಸೈಟ್ನಲ್ಲಿ ರಿಸಲ್ಟ್ ಅನೌನ್ಸ್ ಆಗಿದೆ, ನಾಳೆ ಎಲ್ಲ ಕಾಲೇಜುಗಳಲ್ಲಿ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳ ಶ್ರಮ ಇವತ್ತು ದ್ವಿತೀಯ ಪಿ ಯು ಪರೀಕ್ಷೆ ರಿಸಲ್ಟ್ನಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಕಲಾ ವಿಭಾಗದಲ್ಲಿ ಒಂದೇ ಕಾಲೇಜಿನ ಮೂವರು, ಅಂದರೆ ಟಾಪ್ 3 ಟಾಪರ್ಸ್ ಒಂದು ವಿಭಾಗದಲ್ಲಿ ಅಂತ ಕನ್ಸಿಡರ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಜಿಲ್ಲೆಯ 3 ಜನ ಟಾಪರ್ ಆಗಿರೋದನ್ನು ನಾವು ಇಲ್ಲಿವರೆಗೂ ನೋಡ್ತಿದ್ವಿ. ಆದರೆ ಒಂದೇ ಕಾಲೇಜಿನ 3 ಕಲಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ ಅಂದರೆ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಆ ಕಾಲೇಜಿನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿತ್ತು, ಎಂಥ ಅದ್ಭುತವಾದಂಥ ಲೆಕ್ಚರರ್ಸ್ ಎದುರು ಎಷ್ಟು ಒಳ್ಳೆ ರೀತಿಯಾದಂಥ ಲೆಕ್ಚರ್ ಅವ್ರಿಗೆ ಸಿಕ್ಕಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಾಗ್ತದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯ ಸ್ವಾತಿ ಎಸ್ 595 ಅಂಕವನ್ನು ಪಡೆದು ಮೊದಲ ಸ್ಥಾನ, ಇಡೀ ಕರ್ನಾಟಕಕ್ಕೆ ಆರ್ಟ್ಸ್ ವಿಭಾಗ ಕಲಾ ವಿಭಾಗದಲ್ಲಿ ಆಕೆ ಮೊದಲ ಸ್ಥಾನವನ್ನು ಪಡೆದಿದ್ದಾಳೆ. ಇನ್ನೊಂದು ಕಡೆ ಕಲಾ ವಿಭಾಗದಲ್ಲಿ ಅದೇ ಕಾಲೇಜಿನ ರಮೇಶ್ 593 ಅಂಕ, ಆತನ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. ಅದೇ ಕಾಲೇಜಿನ ಕಾವ್ಯಾಂಜಲಿ ಕೂಡ 588 ಅಂಕ ಪಡೆದು 3ನೇ ಸ್ಥಾನದಲ್ಲಿದ್ದಾಳೆ. ಒಂದೇ ಕಾಲೇಜಿನ 3, ಅದು ಕಲಾ ವಿಭಾಗದಲ್ಲೇ ಟಾಪರ್ ಆಗಿರೋದು ಆ ಕಾಲೇಜಿನಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಅವರ ಸಹಪಾಠಿಗಳು, ಶಿಕ್ಷಕರು ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇನ್ನೊಂದು ಕಡೆ ಕಾಮರ್ಸ್ ವಿಭಾಗದಲ್ಲಿ ಬೆಂಗಳೂರಿನ ವರ್ಷಿಣಿ ಎಂಬಟ್ಟ, ಬೆಂಗಳೂರಿನಲ್ಲೂ ಕೂಡ ಎಜುಕೇಷನ್ ವಿಚಾರದಲ್ಲಿ ಸಾಕಷ್ಟು ಅತ್ಯದ್ಭುತ ಕಾಲೇಜುಗಳಿರುವಂಥದ್ದು. ಹಾಗಾಗಿ ಬೆಂಗಳೂರಿಗೂ ಕೂಡ ಬೆಂಗಳೂರಿನ ಹೆಸರು ಹೇಳಿಸೋದಕ್ಕೆ ವರ್ಷಿಣಿ ಎಂಬಟ್ ಈ ಬಾರಿ ಕಾಮರ್ಸ್ ವಿಭಾಗದಲ್ಲಿ 595 ಅಂಕ, ಕೇವಲ 5 ಅಂಕ ಮಾತ್ರ ಕಡಿಮೆ ಟೋಟಲ್ ಮಾರ್ಕ್ಸ್ಗೆ ಆಕೆ ಟಾಪರ್ ಆಗಿದ್ದರೆ. ಅಮೃತ 595 ಅಂಕ ಗಳಿಸಿ ಟಾಪರ್ ಆಗಿದ್ದಾರೆ. ಪೂರ್ವಿತಾ ಅನ್ನುವಂಥ ವಿದ್ಯಾರ್ಥಿನಿ 594 ಅಂಕ ಗಳಿಸಿದ್ದಾರೆ, ಟಾಪ್ 3ಯಲ್ಲಿದ್ದಾರೆ. 3 ಜನ ವಿದ್ಯಾರ್ಥಿನಿಯರೇ ಆಗಿದ್ದಾರೆ ಕಾಮರ್ಸ್ನಲ್ಲಿ ಸ್ಟೇಟ್ ಟಾಪರ್ಸ್ ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ವಿಜ್ಞಾನ ವಿಭಾಗ ಸೈನ್ಸ್ನಲ್ಲಿ ಬೆಂಗಳೂರಿನ ಕೃತಿ ಮುಕ್ತಗಿ, ಆಕೆ ಕೂಡ ವಿದ್ಯಾರ್ಥಿನಿ, 597 ಅಂಕ ಗಳಿಸಿ ಟಾಪರ್ ಆಗಿದ್ದರೆ. ವಿಜ್ಞಾನ ವಿಭಾಗದಲ್ಲಿ ಸೆಕೆಂಡ್ ರ್ಯಾಂಕ್ ಪಡೆದಿರುವಂಥದ್ದು ಮೋಹನ್ ವಿದ್ಯಾರ್ಥಿ, ಮೋಹನ್ SL 595 ಅಂಕ. ಆತ SSLCಯಲ್ಲೂ ಕೂಡ ಬಹಳನೇ ಮುಂದಿದ್ದ, ಓದಿನಲ್ಲಿ ಟಾಪರ್ ಆಗಿದ್ದ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ಅಂಕಿತ್ ಪಿ ಕೂಡ ಮೋಹನ್ನಷ್ಟೇ ಅಂಕ ಪಡೆದಿದ್ದಾರೆ, ಇಬ್ಬರು ಕೂಡ 2ನೇ ಸ್ಥಾನದಲ್ಲಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. 595 ಅಂಕ ಇಬ್ಬರು ಕೂಡ ಮೋಹನ್ SL ಹಾಗೆ ಅಂಕಿತ್ ಪಿ ಸೈನ್ಸ್ ವಿಭಾಗದಲ್ಲಿ ಪಡೆದಿದ್ದಾರೆ.